ಹಾಯ್ ಫ್ರೆಂಡ್ಸ್, ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಾನು ವಿರೂಪಾಕ್ಷ್. ಇವತ್ತು ನಾವೇನು ಮಾಡೋಣ ಅಂದರೆ, ಜಾಬ್ ಜಂಕ್ಷನಲ್ಲಿ ರಾಷ್ಟ್ರೀಯ ಖನಿಜ ನಿಗಮದವರು ಒಂದು ಉದ್ಯೋಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ರಾಷ್ಟ್ರೀಯ ಖನಿಜ ನಿಗಮದಲ್ಲಿ 304 ವರ್ಕ್ಮ್ಯಾನ್ ಹುದ್ದೆಗಳಿಗೆ ಏನು ಮಾಡಿದ್ದಾರೆ ಅಂದರೆ, ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವಾಗಿದೆ ಅಂದರೆ, 11/3/2021. ಸೊ ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆ ಅಂದರೆ, 31/3/2021. ಸೊ ಬೇಗ ಮುಗಿತಾ ಬಂದಿದೆ. ಅಂದರೆ ಇದೇ ತಿಂಗಳು 31 ಲಾಸ್ಟ್ ಇರೋದ್ರಿಂದ ನೀವು ಬೇಗ ಅಪ್ಲೈ ಮಾಡಬೇಕಾಗುತ್ತೆ. ಕೆಲಸದ ಸ್ಥಳ ಎಲ್ಲಿದೆ ಅಂದರೆ, ನಗಂಡಾರ್ ಜಬ್ದಲ್ಪುರ್ ಛತ್ತೀಸ್ಗಢದಲ್ಲಿ ಇರುತ್ತೆ. ಈ ಹುದ್ದೆಗೆ ಏನಂದರೆ, ITI ಪಾಸ್ ಮಾಡಿದವರು ಅಪ್ಲೈ ಮಾಡ್ಬೋದು. ಸೊ ಯಾವ್ಯಾವ ಹುದ್ದೆಗಳಿವೆ ನೋಡಿರಿ. ಇಲ್ಲಿ ಫೀಲ್ಡ್ ಅಟೆಂಡೆಂಟ್ ಇದೆ, ಮೇಂಟೆನೆನ್ಸ್ ಅಸಿಸ್ಟೆಂಟ್ ಇದೆ, ಮೇಂಟೆನೆನ್ಸ್ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಅಂದರೆ ಎಲೆಕ್ಟ್ರಿಕಲಲ್ಲಿ ಯಾರು ITI ಮಾಡಿರ್ತಾರಲ್ಲ ಅವ್ರ ಮೇಂಟೆನೆನ್ಸ್ ಅಸಿಸ್ಟೆಂಟ್ ಇದೆ. ಬ್ಲಾಸ್ಟರ್ ಗ್ರೇಡ್ 2 ಟ್ರೈನಿ ಇದೆ, MCA ಗ್ರೇಡ್ 3 ಟ್ರೈನಿ ಇದೆ. ಸೊ ಒಟ್ಟು 5 ತರನಾದ ಹುದ್ದೆಗಳಿವೆ. ಸೊ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂದರೆ, ಫೀಲ್ಡ್ ಅಸಿಸ್ಟೆಂಟಲ್ಲಿ ನಿಮಗೆ 65 ವೇಕೆನ್ಸಿಗಳಿವೆ. ಸೊ ಇದಕ್ಕೆ ನೀವೇನು ಮಾಡಿರ್ಬೇಕಂದ್ರೆ, ಮಿಡಲ್ ಪಾಸ್ ಅಥವಾ ITI ಮಾಡಿರಬೇಕು. ಮಿಡಲ್ ಪಾಸ್ ಅಂದರೆ 8ನೇ ಕ್ಲಾಸನ್ನು ನೀವು ಪಾಸ್ ಮಾಡಿರಬೇಕು ಅಥವಾ ITIನ ಪಾಸ್ ಆಗಿರಬೇಕು. ಮೇಂಟೆನೆನ್ಸ್ ಅಸಿಸ್ಟೆಂಟಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ, 144 ಖಾಲಿ ಇವೆ. ಸೊ ಅಲ್ಲಿ ಏನು ಮಾಡಿರ್ಬೇಕಂದ್ರೆ, ನೀವು ITI ಯಾವುದ್ರೊಳಗೆ ಅಂದರೆ, ವೆಲ್ಡಿಂಗು, ಫಿಟ್ಟರು, ಮಷಿನಿಸ್ಟು, ಮೋಟರ್ ಮೆಕ್ಯಾನಿಕಲ್ಲು, ಡೀಸೆಲ್ ಮೆಕ್ಯಾನಿಕಲ್ಲು, ಮತ್ತು ಆಟೋ ಎಲೆಕ್ಟ್ರಿಷಿಯನಲ್ಲಿ ಏನು ಮಾಡಿರ್ಬೇಕಂದ್ರೆ, ನೀವು ITIನ ಮಾಡಿರಬೇಕಾಗುತ್ತೆ. ಮೇಂಟೆನೆನ್ಸ್ ಅಸಿಸ್ಟೆಂಟ್ ಇನ್ ಎಲೆಕ್ಟ್ರಿಕಲ್ ಅಂದರೆ ಎಲೆಕ್ಟ್ರಿಕಲ್ ಬ್ರ್ಯಾಂಚ್ನವ್ರಿಗೆ ಎಷ್ಟಿದೆ ಅಂದರೆ, 81 ಹುದ್ದೆಗಳು ಖಾಲಿ ಇದೆ. ಸೊ ಅವ್ರು ಏನು ಮಾಡಿರ್ಬೇಕಂದ್ರೆ, ITI ಇನ್ ಎಲೆಕ್ಟ್ರಿಕಲ್ ಟ್ರೇಡ್. ಸೊ ನೀವು ಎಲೆಕ್ಟ್ರಿಕಲಲ್ಲಿ ITI ಮಾಡಿದ್ರೆ ಅಂಥವ್ರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಬ್ಲಾಸ್ಟರ್ ಗ್ರೇಡ್ ಟ್ರೈನಿ, ಅಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ, ಒಂದೇ ಒಂದು ಹುದ್ದೆ ಇದೆ. ಅದರಲ್ಲಿ ಏನಂದರೆ, ಮ್ಯಾಟ್ರಿಕ್ ಆರ್ ITI ವಿತ್ ಬ್ಲಾಸ್ಟರ್ ಆರ್ ಮೈನಿಂಗ್ ಮೇಟ್ ಸರ್ಟಿಫಿಕೇಟ್ ಆ್ಯಂಡ್ ಫಸ್ಟ್ ಏಡ್ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಆಫ್ 3 ಇಯರ್ಸ್ ಇನ್ ಬ್ಲಾಸ್ಟಿಂಗ್ ಆಪರೇಷನ್. ಸೊ ಯಾರು ಬ್ಲಾಸ್ಟರ್ ಗ್ರೇಡ್ 2 ಹಾಕ್ತಿರಲ್ಲ ಅವ್ರೇನು ಮಾಡಿರ್ಬೇಕಂದ್ರೆ, 10th ಪಾಸ್ ಆಗಿರಬೇಕು ಅಥವಾ ITI ವಿತ್ ITI ಬ್ಲಾಸ್ಟರಲ್ಲಿ ಪಾಸ್ ಆಗಿರಬೇಕು, ಮೈನಿಂಗ್ ಮೇಟ್ ಸರ್ಟಿಫಿಕೇಟು ಮತ್ತು ಫಸ್ಟ್ ಏಡ್ ಸರ್ಟಿಫಿಕೇಟ್ ಇರಬೇಕು, ಮತ್ತು 3 ವರ್ಷ ಕನಿಷ್ಠ ಅನುಭವವನ್ನು ಹೊಂದಿರಬೇಕು. ಅಂಥವ್ರೇನು ಮಾತ್ರ ಏನಾಗ್ತಾರೆ ಅಂದರೆ, ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ. MCA ಗ್ರೇಡ್ 3 ಅಲ್ಲಿ ನಿಮಗೆ ಒಟ್ಟು 9 ಹುದ್ದೆಗಳಿವೆ. ಅಲ್ಲೇನಾಗುತ್ತಂದರೆ, ನಿಮಗೆ 3 ವರ್ಷ ಡಿಪ್ಲೊಮಾ ಮಾಡಿರಬೇಕು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ. ಆಮೇಲೆ ಏನಾಗಿರ್ಬೇಕಂದ್ರೆ, ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಅಂಥವ್ರು ಏನು ಮಾಡ್ಬೋದು ಅಂದರೆ, ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ. ಸೊ ನಿಮಗೆ ಟ್ರೈನಿಂಗ್ ಪೀರಿಯಡಲ್ಲಿ ಎಷ್ಟು ಸ್ಟೈಫಂಡ್ ಕೊಡ್ತಾರೆ, ಏನು ಏಜ್ ಲಿಮಿಟು, ಆಮೇಲೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಫೀಲ್ಡ್ ಅಟೆಂಡೆಂಟಿಗೆ ಫಸ್ಟ್ ಟ್ರೈನಿಂಗ್ ಪೀರಿಯಡ್ 12 ಮಂತ್ಸಿಗೆ ಎಷ್ಟು ಕೊಡ್ತಾರೆ ಅಂದರೆ, 18,000 ರೂಪಾಯಿ ಕೊಡ್ತಾರೆ. ನೆಕ್ಸ್ಟ್ 6 ಮಂತ್ಸಿಗೆ ಎಷ್ಟು ಕೊಡ್ತಾರೆ ಅಂದರೆ, 18,500 ರೂಪಾಯಿ ಕೊಡ್ತಾರೆ. ಅವ್ರಿಗೆ ಸಂಬಳ ಎಷ್ಟಿರುತ್ತೆ ಅಂದರೆ, 18,100 ರೂಪಾಯಿಂದ 31,800 ರೂಪಾಯಿ ಇರುತ್ತೆ. ಆಮೇಲೆ ಮೇಂಟೆನೆನ್ಸ್ ಅಸಿಸ್ಟೆಂಟ್ ಮೆಕ್ ಟ್ರೈನಿ ಅವ್ರಿಗೆ ಎಷ್ಟಿರುತ್ತೆ ಅಂದರೆ, ಫಸ್ಟ್ 12 ತಿಂಗಳಿಗೆ 18,000 ರೂಪಾಯಿ ಇರುತ್ತೆ. ಆಮೇಲೆ 6 ತಿಂಗಳಿಗೆ ಎಷ್ಟಿರುತ್ತೆ ಅಂದರೆ, 18,500 ರೂಪಾಯಿ ಇರುತ್ತೆ. ಅವ್ರಿಗೆ ಸಂಬಳ ಎಷ್ಟಿರುತ್ತೆ ಅಂದರೆ, 18,700 ರೂಪಾಯಿಂದ 32,940 ರೂಪಾಯಿ ಇರುತ್ತೆ. ಮೇಂಟೆನೆನ್ಸ್ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಟ್ರೈನಿ ಅವ್ರಿಗೆ ಫಸ್ಟ್ 12 ತಿಂಗಳು ಎಷ್ಟು ಕೊಡ್ತಾರೆ ಅಂದರೆ, 18,000 ರೂಪಾಯಿ ಕೊಡ್ತಾರೆ. ಮತ್ತು 6 ತಿಂಗಳು ಎಷ್ಟು ಕೊಡ್ತಾರೆ ಅಂದರೆ, 18,500 ರೂಪಾಯಿ ಕೊಡ್ತಾರೆ. ಅವರಿಗೆ ಸಂಬಳ ಎಷ್ಟಿರುತ್ತೆ ಅಂದರೆ, 18,700 ರೂಪಾಯಿಂದ 32,940 ರೂಪಾಯಿ ಇರುತ್ತೆ. ಬ್ಲಾಸ್ಟರ್ ಗ್ರೇಡ್ ಟ್ರೈನಿ ಅವರಿಗೆ ಫಸ್ಟ್ 12 ತಿಂಗಳು ಎಷ್ಟು ಕೊಡ್ತಾರೆ ಅಂದರೆ, 19,000 ರೂಪಾಯಿ ಕೊಡ್ತಾರೆ. ನೆಕ್ಸ್ಟ್ 6 ತಿಂಗಳು 19,500 ರೂಪಾಯಿ ಕೊಡ್ತಾರೆ. ಅವ್ರಿಗೆ ಸಂಬಳ ಎಷ್ಟಿರುತ್ತೆ ಅಂದರೆ, 19,900 ರೂಪಾಯಿಂದ 35,040 ರೂಪಾಯಿ ಮಟ್ಟನೂ ಇರುತ್ತೆ. MCA ಗ್ರೇಡ್ 3 ಟ್ರೈನಿಗೆ ಫಸ್ಟ್ 12 ತಿಂಗಳು ಎಷ್ಟು ಕೊಡ್ತಾರೆ ಅಂದರೆ, 19,000 ರೂಪಾಯಿ ಕೊಡ್ತಾರೆ. ನೆಕ್ಸ್ಟ್ 6 ತಿಂಗಳು ಎಷ್ಟು ಕೊಡ್ತಾರೆ ಅಂದರೆ, 19,500 ರೂಪಾಯಿ ಕೊಡ್ತಾರೆ. ಅವ್ರಿಗೆ ಸಂಬಳ ಎಷ್ಟಿರುತ್ತೆ ಅಂದರೆ, 19,900 ರೂಪಾಯಿಂದ 35,040 ರೂಪಾಯಿ ಇರುತ್ತೆ. ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅಂದರೆ, ಗರಿಷ್ಠ ವಯೋಮಿತಿ ಎಷ್ಟಿದೆ ಅಂದರೆ, 30 ವರ್ಷ ಇರುತ್ತೆ. ಕನಿಷ್ಠ ವಯೋಮಿತಿ ಬಂದು 18 ವರ್ಷ ಇರುತ್ತೆ. ನಿಮ್ಮದು 30 ವರ್ಷ 15/4/2021 31 ವರ್ಷ ಆಗಿರಬೇಕು. ಅಂದರೆ ಆ ಡೇಟ್ ಮೇಲೆ ನಿಮ್ಮದು 30 ವರ್ಷ ಆದರೆ ಅಂಥವ್ರು ಎಲಿಜಿಬಲ್ ಆಗಲ್ಲ. ಸೊ ಇಲ್ಲಿ SC ST ಅವರಿಗೆ ವಯೋಮಿತಿ ಇನ್ನೂ ಸಡಿಲ ಮಾಡಿದರೆ ಅವ್ರಿಗೆ ಎಷ್ಟಿದೆ ಅಂದರೆ, 5 ವರ್ಷ ಇದೆ. ಅದೇ ಥರ ನೀವು OBC ಕ್ಯಾಟಗರಿ ಸೇರಿದರೆ ನಿಮಗೆ 3 ವರ್ಷ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ, ಯಾವ ಥರ ಅರ್ಜಿ ಹಾಕ್ತೀರಾ? ಅರ್ಹ ಅಭ್ಯರ್ಥಿಗಳು NMDC ಆಫಿಷಿಯಲ್ ವೆಬ್ಸೈಟ್ ಯಾವುದಪ್ಪ ಅಂದರೆ, www.nmdc.co.in ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅಭ್ಯರ್ಥಿಗಳು 150 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಸೊ ನಿಮಗೆ ಇಲ್ಲಿ ಅರ್ಜಿ ಶುಲ್ಕ ಅಂದರೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದರೆ, 150 ರೂಪಾಯಿ ಇದೆ. ಮತ್ತು ಯಾವುದೇ ಕಾರಣಕ್ಕೂ ಅರ್ಜಿ ಶುಲ್ಕವನ್ನು ಮರುಪಾವತಿಸಾಗೋದಿಲ್ಲ. ಅಂದರೆ ನೀವು ಒಂದ್ಸರಿ ಇದನ್ನು ಪೇಮೆಂಟ್ ಮಾಡಿದ್ರೆ ರೀಫಂಡ್ ಮಾಡೋಂಗಿಲ್ಲ. SC ST ವಿಕಲಚೇತನರಿಗೆ ಯಾವುದೇ ಅರ್ಜಿ ಶುಲ್ಕವಿರುವುದಿಲ್ಲ. ಸೊ ಯಾರು SC ST ಮತ್ತು ವಿಕಲಚೇತನರಿದ್ದಿರಲ್ಲ, ಆ ಅಭ್ಯರ್ಥಿಗಳಿಗೆ ಯಾವುದೇ ತರನಾದಂಥ ಅಪ್ಲಿಕೇಶನ್ ಫೀಸ್ ಇರಲ್ಲ. ಆನ್ಲೈನ್ ಅಪ್ಲಿಕೇಶನ್,
ಆನ್ಲೈನ್ ಅಪ್ಲಿಕೇಶನ್ನೊಂದಿಗೆ ಸಂಯೋಜಿಸಲ್ಪಟ್ಟ ಇಂಟರ್ನೆಟ್ ಬ್ಯಾಂಕಿಂಗ್ ಬಳಸಿ SBI ಕಲೆಕ್ಟ್ ಮೂಲಕ UPI ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಬಳಸಿ ಪಾವತಿ ಮಾಡಬಹುದು. ಸೊ ನೀವು ಅರ್ಜಿ ಶುಲ್ಕವನ್ನು ಯಾವ ಥರ ಪಾವತಿ ಮಾಡ್ತೀರಂದರೆ ನೆಟ್ ಬ್ಯಾಂಕ್ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಬೋದು, ಯಾವುದಪ್ಪ ಅಂದರೆ SBI ಅಥವಾ UPI ಯೂಸ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಅಥವಾ ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಯಾವುದಪ್ಪ ಅಂದರೆ SBI ಬಳಸಿ ಮಾಡಬೇಕಾಗುತ್ತೆ. ವಹಿವಾಟು ಶುಲ್ಕಗಳನ್ನು ಅಭ್ಯರ್ಥಿಗಳೇ ಭರಿಸಬೇಕು. ಸೊ ಅಲ್ಲೇನಾದರೂ ಟ್ರಾನ್ಸಾಕ್ಷನ್ ಚಾರ್ಜಸ್ ಬಿದ್ದರೆ ಅದನ್ನು ಅಭ್ಯರ್ಥಿಗಳೇ ಭರಿಸಬೇಕು. ವಹಿವಾಟು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ವಿಶಿಷ್ಟ ವಹಿವಾಟು ಸಂಖ್ಯೆ ಮತ್ತು ಅರ್ಜಿ ಸಂಖ್ಯೆಯೊಂದಿಗೆ ಅರ್ಜಿ ನಮೂನೆ ಇರುತ್ತದೆ. ಸೊ ನಿಮ್ಮದೇ ಒಂದ್ಸರಿ ಅಪ್ಲಿಕೇಶನ್ ಫೀಸ್ ಮಾಡಿದ ಮೇಲೆ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಯ್ತಂದರೆ ನಿಮಗೇನಾಗುತ್ತೆ ಅಂದರೆ ಒಂದು ವಿಶಿಷ್ಟ ವಹಿವಾಟು ಸಂಖ್ಯೆ ಇರುತ್ತೆ. ಅದೇನಾಗುತ್ತೆ ಅಂದರೆ ಅಪ್ಲಿಕೇಶನ್ ನಂಬರೊಂದಿಗೆ ಪ್ರಿಂಟ್ ಆಗಿರುತ್ತೆ, ಅದನ್ನು ನೀವು ದಾಖಲೆಗಾಗಿ ಮುದ್ರಿಸಬೇಕಾಗುತ್ತೆ, ಅಂದರೆ ಪ್ರಿಂಟ್ ತಗೋಬೇಕಾಗತ್ತೆ. ಅಭ್ಯರ್ಥಿಯು ವಿಶಿಷ್ಟ ವಹಿವಾಟು ಸಂಖ್ಯೆಯೊಂದಿಗೆ ಅರ್ಜಿಯನ್ನು ಸ್ವೀಕರಿಸಿದ್ದರೆ ಅವನ ಅಥವಾ ಅವಳ ಆನ್ಲೈನ್ ಅರ್ಜಿಯನ್ನು ಸಂಪೂರ್ಣವೆಂದು ಪರಿಗಣಿಸಲಾಗುವುದಿಲ್ಲ. ಸೊ ನೀವು ಒಂದ್ಸರಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆದಮೇಲೆ ನಿಮ್ಮ ಅಪ್ಲಿಕೇಶನ್ ಜೊತೆ ವಿಶಿಷ್ಟ ವಹಿವಾಟು ಸಂಖ್ಯೆ ಬರಲಿಲ್ಲ ಅಂದರೆ, ಅದನ್ನು ನೀವು ಅಪ್ಲೋಡ್ ಮಾಡಿದಾಗ ತೊಗೊಳ್ಳಿಲ್ಲ ಅಂದರೆ ಆ ಥರದ ಅಪ್ಲಿಕೇಶನನ್ನು ಅವರು ಸಂಪೂರ್ಣ ಎಂದು ಪರಿಗಣಿಸುವುದಿಲ್ಲ, ಮತ್ತು ಅವನು ಅಥವಾ ಅವಳು ಮತ್ತೆ ಪಾವತಿ ಮಾಡಬೇಕಾಗತ್ತೆ. ಸೊ ಅಂಥ ಅಭ್ಯರ್ಥಿಗಳು ಮತ್ತೇನು ಮಾಡಬೇಕಂದ್ರೆ ಪಾವತಿ ಮಾಡಬೇಕಾಗತ್ತೆ. ವಿಫಲವಾದ ವ್ಯವಹಾರವನ್ನು 10 ಕೆಲಸದ ದಿನಗಳಲ್ಲಿ ಮೂಲತಃ ಪಾವತಿ ಮಾಡಿದ ಖಾತೆಗೆ ಸ್ವಯಂಚಾಲಿತವಾಗಿ ಮರುಪಾವತಿಸಲಾಗುತ್ತದೆ. ಅಂದರೆ ಯಾರ್ದು ವಿಶಿಷ್ಟ ವಹಿವಾಟು ಸಂಖ್ಯೆ ಮೊದಲೇ ಸರಿ ಬಂದಿರಲಿಲ್ಲ, ಅವ್ರು ಎರಡನೇ ಸರಿ ಪೇಮೆಂಟ್ ಮಾಡಿದಾಗ ಅವ್ರ ಫಸ್ಟ್ ಪೇಮೆಂಟ್ ಏನಾಗುತ್ತೆ ಅಂದರೆ 10 ಕೆಲಸದ ದಿನಗಳಲ್ಲಿ ಯಾವ ಅಕೌಂಟಿಂದ ಅವ್ರು ಪೇ ಮಾಡಿರ್ತಾರೆ ಅದೇ ಅಕೌಂಟಿಗೆ ಬಂದು ಜಮಾ ಆಗುತ್ತೆ. ಆನ್ಲೈನ್ ಅರ್ಜಿಯಲ್ಲಿ ಸಲ್ಲಿಸಿದ ನಂತರ ಅಭ್ಯರ್ಥಿಯು ಅರ್ಜಿಯಲ್ಲಿ ಭರ್ತಿ ಮಾಡಿದ ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಮಾಡಿಕೊಳ್ಳಬೇಕು, ಮತ್ತು ಆನ್ಲೈನ್ ಅರ್ಜಿಯಲ್ಲಿನ ನೋಂದಣಿ ಸಂಖ್ಯೆ, ಉದ್ಯೋಗ ಅಧಿಸೂಚನೆ ಸಂಖ್ಯೆ, ಹುದ್ದೆಯ ಹೆಸರು, ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರವನ್ನು ಮತ್ತು ಎಲ್ಲದರ ಪ್ರತಿಗಳನ್ನು ಲಗತ್ತಿಸಿ ಅಂಚೆ ಮೂಲಕ ಈ ಕೆಳಗಿನ ವಿಳಾಸಕ್ಕೆ ಕಳಿಸಬೇಕು. ಸೊ ಏನಾಗುತ್ತೆ ಅಂದರೆ ನೀವು ಒಂದ್ಸರಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮಗೊಂದು ಅಕ್ನಾಲೇಜ್ಮೆಂಟ್ ಬರುತ್ತೆ, ಅದನ್ನು ನೀವೇನು ಮಾಡಬೇಕಂದ್ರೆ ಡೌನ್ಲೋಡ್ ಮಾಡ್ಕೋಬೇಕು. ಮತ್ತು ಆನ್ಲೈನ್ ಅರ್ಜಿಯಲ್ಲಿನ ನೋಂದಣಿ ಸಂಖ್ಯೆ, ಉದ್ಯೋಗ ಅಧಿಸೂಚನೆ ಸಂಖ್ಯೆ, ಹುದ್ದೆಯ ಹೆಸರು, ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಮತ್ತು ಎಲ್ಲದರ ಪ್ರತಿಗಳನ್ನು ಏನು ಮಾಡ್ಬೇಕಂದ್ರೆ ಯಾವ್ಯಾವ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರುತ್ತೆ, ಮಹತ್ವದ ದಾಖಲೆಗಳಿರುತ್ತಲ್ಲ, ಅವನೊಂದು ಪೋಸ್ಟ್ ಮಾಡಿ ಅವನೊಂದು ಪೋಸ್ಟ್ ಕಾರ್ಡಲ್ಲಿ ಒಂದು ಪೋಸ್ಟ್ ಇದರಲ್ಲಿ ಹಾಕಿ ಈ ಪೋಸ್ಟ್ ಬಾಕ್ಸ್ ನಂಬರ್ಗೆ ಕಳಿಸ್ಬೇಕು. ಯಾವುದಪ್ಪ ಅಂದರೆ 1383 ಪೋಸ್ಟ್ ಆಫೀಸ್, ಹುಮಾಯನ್ ನಗರ್, ಹೈದರಾಬಾದ್, ತೆಲಂಗಾಣ ಸ್ಟೇಟ್. ಪಿನ್ಕೋಡ್ ಏನಂದರೆ 500028. ಸೊ ನೀವೇನೇನು ಅರ್ಜಿ ಹಾಕ್ಬೇಕಾದ್ರೆ ಪ್ರಮಾಣ ಪತ್ರಗಳಿರುತ್ತೆ, ಮತ್ತು ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತು ನೋಂದಣಿ ಸಂಖ್ಯೆ, ಉದ್ಯೋಗ ಅಧಿಸೂಚನೆ ಸಂಖ್ಯೆ, ಇವನ್ನೆಲ್ಲ ಒಂದು ಪೋಸ್ಟ್ ಮಾಡಬೇಕಾಗುತ್ತೆ. ಯಾರಿಗೆ ಅಂದರೆ ಈ ಅಡ್ರೆಸ್ಸಿಗೆ ನೀವು ಪೋಸ್ಟ್ ಮಾಡಬೇಕಾಗತ್ತೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಬೇಕಾಗುವ ಪ್ರಮಾಣ ಪತ್ರಗಳು. ಸೊ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಪ್ರಮಾಣ ಪತ್ರಗಳು ಬೇಕಾಗುತ್ತೆ? ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ. ಸೊ ನೀವು ಇತ್ತೀಚೆಗೆ ಏನು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಸಿರ್ತಿರಲ್ಲ ಅದು, SLC ಅಂಕಪಟ್ಟಿ, ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅನುಭವ ಪ್ರಮಾಣ ಪತ್ರ, ಸೊ ನೀವು ಎಕ್ಸ್ಪೀರಿಯನ್ಸ್ಡ್ ಹೊಂದಿದರೆ ನಿಮ್ಮದು ಎಕ್ಸ್ಪೀರಿಯನ್ಸ್ ಲೆಟ್ರ್ ಬೇಕಾಗುತ್ತೆ. ಜಾತಿ ಪ್ರಮಾಣ ಪತ್ರ, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಸ್ಕ್ಯಾನ್ ಮಾಡಿದ ಸಹಿ. ಸೊ ನೀವು ಒಂದು ಸಹಿನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು, ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಆಯ್ಕೆ ಪ್ರಕ್ರಿಯೆಯು ಲಿಖಿತ ಪರೀಕ್ಷೆ, ದೈಹಿಕ ಮತ್ತು ವೃತ್ತಿಪರ ಪರೀಕ್ಷೆಯನ್ನು ಒಳಗೊಂಡಿರುತ್ತದೆ. ಸೊ ಆಯ್ಕೆ ಪ್ರಕ್ರಿಯೆ ಹೆಂಗಿರುತ್ತೆ ಅಂದರೆ, ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ, ನಿಮಗೆ ಫಸ್ಟ್ ಒಂದು ಲಿಖಿತ ಪರೀಕ್ಷೆ ಇರುತ್ತೆ, ಆಮೇಲೆ ದೈಹಿಕ ಅಥವಾ ವೃತ್ತಿಪರ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ಪ್ರಶ್ನೆ ಪತ್ರಿಕೆ ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ಇರುತ್ತದೆ. ಸೊ ಭಾಳ ಜನ ಕೇಳ್ತೀರಿ ಕ್ವಶನ್ ಪೇಪರ್ ಕನ್ನಡದಲ್ಲಿ ಇರುತ್ತಾ ಅಂತ, ಇಲ್ಲ, ಕ್ವಶನ್ ಪೇಪರ್ ಕನ್ನಡದಲ್ಲಿ ಇರಲ್ಲ, ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ಇರುತ್ತೆ. ಈಗ ನೋಡಿರಿ ಫೀಲ್ಡ್ ಅಟೆಂಡೆಂಟಿಗೆ ಏನಿರುತ್ತೆ ಅಂದರೆ, ಫಸ್ಟು ರಿಟರ್ನ್ ಟೆಸ್ಟ್ ಇರುತ್ತೆ, ಆಮೇಲೆ ಏನಿರುತ್ತೆ ಅಂದರೆ ದೈಹಿಕ ಪರೀಕ್ಷೆ ಇರುತ್ತೆ. ಉಳಿದ 4 ಪೋಸ್ಟ್ಗಳಿಗೆ ಏನಾಗುತ್ತೆ ಅಂದರೆ, ಫಸ್ಟು ಲಿಖಿತ ಪರೀಕ್ಷೆ ಇರುತ್ತೆ, ಆಮೇಲೆ ವೃತ್ತಿಪರ ಪರೀಕ್ಷೆನೇ ಇರುತ್ತೆ. ಸೊ ಇಲ್ಲಿ ಫೀಲ್ಡ್ ಅಟೆಂಡೆಂಟ್ಗೆ ಫಸ್ಟು ರಿಟರ್ನ್ ಟೆಸ್ಟ್ ಇರುತ್ತಲ್ಲ, ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂದರೆ, ಜನ್ರಲ್ ನಾಲೆಜ್ ಇರುತ್ತೆ, ನ್ಯೂಮೆರಿಕಲ್ ಆ್ಯಂಡ್ ರೀಸನಿಂಗ್ ಎಬಿಲಿಟಿ ಇರುತ್ತೆ. ಜನ್ರಲ್ ನಾಲೆಜ್ ನಿಮಗೆ 70 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ, ನ್ಯೂಮೆರಿಕಲ್ ಮತ್ತು ರೀಸನಿಂಗ್ ಎಬಿಲಿಟಿನ 30 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. ಉಳಿದ 4 ಪೋಸ್ಟಿಗೆ ಏನಿರುತ್ತಲ್ಲ, ಅಲ್ಲಿ ಫಸ್ಟ್ ಸಬ್ಜೆಕ್ಟ್ ಏನಿರುತ್ತೆ ಅಂದರೆ, ಸ್ಪೆಸಿಫಿಕ್ ನೀವು ಯಾವ ಗ್ರೇಡಲ್ಲಿ ಅಂದರೆ ಯಾವ ಟ್ರೇಡಲ್ಲಿ ITI ಮಾಡಿರ್ತಾರೆ, ಯಾವುದು ನಿಮ್ಮದು ITI ಇರುತ್ತಲ್ಲ, ಆ ಸಬ್ಜೆಕ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಇರುತ್ತೆ, ಅದು ಎಷ್ಟಂದರೆ 30 ಮಾರ್ಕ್ಸ್ ಇರುತ್ತೆ. ಅದೇ ಪೇಪರಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಜನ್ರಲ್ ನಾಲೆಜ್ ಇರುತ್ತೆ, ಅಲ್ಲಿ ನಿಮಗೆ 70 ಮಾರ್ಕ್ಸ್ ಇರುತ್ತೆ. ನ್ಯೂಮೆರಿಕಲ್ ಆ್ಯಂಡ್ ರೀಸನಿಂಗ್ ಎಬಿಲಿಟಿ ಅದು 30 ಮಾರ್ಕ್ಸಿಗೆ ಇರುತ್ತೆ. ಸೊ ಫೀಲ್ಡ್ ಅಸಿಸ್ಟೆಂಟಿಗೆ ಏನಾಗುತ್ತೆ ಅಂದರೆ, ಒಂದೇ ಒಂದು ಎಕ್ಸಾಮ್ ಇರುತ್ತೆ, ನೆಕ್ಸ್ಟ್ ಏನಿರುತ್ತೆ ಅಂದರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ. ಉಳಿದ 4 ಹುದ್ದೆಗಳಿಗೆ ಏನಾಗುತ್ತೆ ಅಂದರೆ, ಫಸ್ಟ್ ಪೇಪರ್ ಏನಾಗುತ್ತೆ ಅಂದರೆ ನೀವು ಯಾವುದ್ರ ಮೇಲೆ ITI ಮಾಡಿರ್ತಾರಲ್ಲ ಆ ಸಬ್ಜೆಕ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಪಾರ್ಟಲ್ಲಿ ಏನು ಮಾಡ್ತಾರೆ ಅಂದರೆ, ಜನ್ರಲ್ ನಾಲೆಜು ಮತ್ತು ನ್ಯೂಮೆರಿಕಲ್ ಆ್ಯಂಡ್ ರೀಸನಿಂಗ್ ಎಬಿಲಿಟಿ ಮೇಲೆ ನಿಮಗೆ ಕ್ವಶನ್ಸ್ನ ಕೇಳ್ತಾರೆ.
ಸೊ ಅಫಿಷಿಯಲ್ ವೆಬ್ಸೈಟ್ ಯಾವುದಪ್ಪ ಅಫಿಷಿಯಲ್ ವೆಬ್ಸೈಟ್ ಅಂದರೆ www.nmdc.co.in. ಸೊ ಈ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ವಿಸಿಟ್ ಮಾಡ್ಬೋದು ನಿಮ್ಗೆ ಏನಾದರೂ ಡೌಟ್ ಇದ್ದರೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್.